ನಮಸ್ಕಾರ ಎಲ್ಲರಿಗೂ. ನೋಡ್ತಾ ಇದ್ದೀರಾ, ವಿದ್ಯುತ್ ಉಚಿತ ಷರತ್ತು ವಿಪರೀತ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, 200 ಯುನಿಟ್ ವಿದ್ಯುತ್ ಉಚಿತ ನೀವು ಪಡ್ಕೋಬೇಕಂದರೆ ಹಲವಾರು ಷರತ್ತುಗಳನ್ನು ವಿಧಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಷರತ್ತಿದ್ದಾವೆ, ಅರ್ಜಿ ಸಲ್ಲಿಸುವುದು ಹೇಗೆ, ಯಾರೆಲ್ಲ ಈ ಒಂದು ಉಚಿತ ವಿದ್ಯುತ್ಗೆ ಅರ್ಹರಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು 200 ಯುನಿಟ್ ವಿದ್ಯುತ್ ಉಚಿತವನ್ನು ನೀವು ಪಡ್ಕೋಬೇಕಂದರೆ ಅರ್ಜಿ ಸಲ್ಲಿಸೋದು ವೆಬ್ಸೈಟನ್ನು ಕೂಡ ಅನೌನ್ಸನ್ನು ಮಾಡಿದ್ದಾರೆ. ಸ್ನೇಹಿತರೆ, ಸೇವಾಸಿಂಧು ಪೋರ್ಟಲಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಒಂದು ಯೋಜನೆಗಳು ಸೇವಾಸಿಂಧುವಿನಲ್ಲೇ ಅರ್ಜಿ ಹಾಕಬೇಕು ಅಂತ ಆವಾಗಲೇ ಹೇಳಿದ್ದೆ ನಾನು. ಸೊ ಹಾಗೆ ಸೇವಾಸಿಂಧುವಿನಲ್ಲೇ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಸರ್ಕಾರದ ಯಾವುದೇ ಒಂದು ಯೋಜನೆ ಕೂಡ ಸೇವಾಸಿಂಧುವಿನಲ್ಲೇ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತದೆ. ಸೊ ಈ ಒಂದು 200 ಯುನಿಟ್ ಉಚಿತ ಕೂಡ ಸೇವಾಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಹಾಕಬೇಕಂತ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಕೂಡ ಸೇವಾಸಿಂಧು ಪೋರ್ಟಲಲ್ಲೇ ಕೂಡ ಕೊಡ್ತಿದ್ದಾರೆ. ಸ್ನೇಹಿತರೆ, ಅದೇ ರೀತಿಯಾಗಿ ಮತ್ತು ಈ ಒಂದು ಉಚಿತ ಬಸ್ ಪಾಸ್ ಅದು ಕೂಡ ಒಂದು ಸೇವಾಸಿಂಧು ಪೋರ್ಟಲಲ್ಲಿ ಕೂಡ ಹಾಕಬೇಕಂತ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೇವಾಸಿಂಧುವಿನಲ್ಲಿ ನೀವು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನಿಮಗೆ 200 ಯುನಿಟ್ ವಿದ್ಯುತ್ ಉಚಿತ ಸಿಗುವುದಿಲ್ಲ. ಸೊ ಹಾಗಾಗಿ ಎಲ್ಲರೂ ಸೇವಾಸಿಂಧುವಿನಲ್ಲಿ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಮತ್ತು ಆಧಾರ್ ಕಾರ್ಡ್ ಮೇನ್ ಒಂದು ಫಲಾನುಭವಿಗೆ ಆಧಾರ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಪ್ರತಿ ಫಲಾನುಭವಿ ತನ್ನ ಕಸ್ಟಮರ್ ಐ ಡಿ ಅಥವಾ ಅಕೌಂಟ್ ಐ ಡಿಯನ್ನು ಆಧಾರ್ಗೆ ಕಡ್ಡಾಯವಾಗಿ ಜೋಡಣೆ ಮಾಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡನ್ನು ಮನೆಯ ಒಂದು RR ನಂಬರ್ ಏನು ಇರುತ್ತಲ್ಲ ಸ್ನೇಹಿತರೆ, ಆ ಒಂದು RR ನಂಬರ್ಗೆ ಈ ಒಂದು ಆಧಾರ್ ಕಾರ್ಡನ್ನು ಲಿಂಕನ್ನು ಮಾಡಬೇಕಂತ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಕಸ್ಟಮರ್ ಐ ಡಿ ಇರುತ್ತೆ, ಅಕೌಂಟ್ ಐ ಡಿ ಅಂತ ಕೊಟ್ಟಿರ್ತಾರೆ RR ನಂಬರನ್ನು. ಆ ಒಂದು ಐ ಡಿಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಎಲ್ಲರೂ ಕಂಪಲ್ಸರಿ ಲಿಂಕ್ ಮಾಡಲೇಬೇಕಂತ ಕೊಟ್ಟಿದ್ದಾರೆ. ಲಿಂಕ್ ಮಾಡಿದರೆ ಮಾತ್ರ ನಿಮಗೆ ಈ ಒಂದು 200 ಯುನಿಟ್ ವಿದ್ಯುತ್ ಉಚಿತ ಸಿಗುತ್ತೆ ಅಂತ ಹೇಳ್ಬೋದು. ಕಂಪಲ್ಸರಿಯಾಗಿ ನಿಮ್ಮ ಒಂದು ಹತ್ತಿರದ ಒಂದು KB ಸೆಕ್ಷನ್ ಆಫೀಸಿಗೆ ಹೋಗಿ ಅಲ್ಲಿ ಅಕೌಂಟ್ ಐ ಡಿ ಅಥವಾ ಕಸ್ಟಮರ್ ಐ ಡಿ ಅಥವಾ RR ನಂಬರನ್ನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಇನ್ನೊಂದು ಮುಖ್ಯ ನೋಡಿ ಸ್ನೇಹಿತರೆ, ಕಂಡೀಷನ್ ಏನಿದೆ, ಈ ಒಂದು ವಿದ್ಯುತ್ ಉಚಿತ ನೀವು ಪಡ್ಕೋಬೇಕಂದರೆ ಬಾಕಿ ಕಟ್ಟಿದರೆ ಅಷ್ಟೇ ಉಚಿತವಾಗಿ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಕಳೆದ ಈ ಒಂದು ತಿಂಗಳಿನ ಬಾಕಿ ಮೊತ್ತ ಏನಿದೆ ಸ್ನೇಹಿತರೆ, ಬಾಕಿ ಮೊತ್ತ ಉಳಿಸ್ಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ವಿದ್ಯುತ್ ಉಚಿತ ಸಿಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಬಾಕಿ ಮೊತ್ತ ಉಳಿಸ್ಕೊ ಅಂದರೆ ಪೆಂಡಿಂಗ್ ಇರಬಾರ್ದು, ಯಾವುದೇ ಥರ ಬಿಲ್ಗಳು ಪೆಂಡಿಂಗ್ ಇರಬಾರ್ದು. ಈ ಹಿಂದಿನ ಒಂದು ತಿಂಗಳ ಅಥವಾ 2 ತಿಂಗಳ ಬಿಲ್ ಮೊತ್ತ ಏನಿದೆಯಲ್ಲ, ಆ ಎಲ್ಲ ಒಂದು ಬಿಲ್ಲುಗಳು ಕ್ಲಿಯರ್ ಆಗಿ ತುಂಬಿರಬೇಕು ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾವುದೇ ಥರ ಕರೆಂಟ್ ಬಿಲ್ಲು ಪೆಂಡಿಂಗ್ ಇಟ್ಕೋ ಆಗಿಲ್ಲ. ಕರೆಂಟ್ ಬಿಲ್ ಯಾರೆಲ್ಲ ಪೆಂಡಿಂಗ್ ಇಟ್ಕೊತಾರೆ ಅಂಥವರಿಗೆ ಉಚಿತವಾಗಿ ವಿದ್ಯುತ್ ಸಿಗೋದಿಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ಸ್ಪಷ್ಟವಾಗಿ ಕಂಡೀಷನಲ್ಲಿ ಕೊಟ್ಟಿದ್ದಾರೆ, ಬಾಕಿ ಕಟ್ಟಿದರೆ ಅಷ್ಟೇ ಉಚಿತ ಅಂತ ಕೊಟ್ಟಿದ್ದಾರೆ. ಯಾರೆಲ್ಲ ಒಂದು ಕ್ಲಿಯರ್ ಆಗಿ ಬಿಲ್ ಕಟ್ಟಿರ್ತಾರೋ ಅವರಿಗೆ ಉಚಿತವಾಗಿ 200 ಯುನಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಕಟ್ಟೋದಿಲ್ಲ ಅವರಿಗೆ ಉಚಿತವಾಗಿ ವಿದ್ಯುತ್ತನ್ನು ಸಿಗೋದು ಡೌಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಅದಾದ ನಂತರ ಸ್ನೇಹಿತರೆ, ರೀಡಿಂಗ್ ಮಾಮೂಲು ಅಂತ ಕೊಟ್ಟಿದ್ದಾರೆ. ಗೃಹ ವಿದ್ಯುತ್ ಗ್ರಾಹಕರ ಸ್ಥಾವರಗಳಿಗೆ ಮೀಟರ್ ಅಳವಡಿಸುವುದು ಮತ್ತು ಮೀಟರ್ ರೀಡಿಂಗ್ ಕಡ್ಡಾಯವಾಗಿರುತ್ತದೆ. ಉಚಿತ ಎಂದಾಕ್ಷಣ ಮೀಟರ್ ರೀಡಿಂಗ್ ಇಲ್ಲವೆಂದಿಲ್ಲ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾರ್ಮಲ್ ಆಗಿ ನಿಮಗೆ ಮಂತ್ಲಿ ಮಂತ್ಲಿ ಯಾವ ರೀತಿ ಬಿಲ್ಲನ್ನು ಕೊಡ್ತಾ ಇದ್ದರು, ಇವಾಗೂ ಕೂಡ ಮಂತ್ಲಿ ಮಂತ್ಲಿ ಬಿಲ್ಲನ್ನು ಕೊಡ್ತಾರೆ. ನಿಮಗೆ ನೀವು ಎಲಿಜಿಬಲ್ ಆಗಿದ್ದರೆ ಸೇವಾಸಿಂಧು ಪೋರ್ಟಲಲ್ಲಿ ಅಪ್ಲಿಕೇಶನ್ ಆಗಿ ನೀವು 200 ವಿದ್ಯುತ್ ಉಚಿತ ಪಡ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗಿದ್ದರೆ ಅಲ್ಲಿ ನಿಮ್ಮ 200 ಯುನಿಟ್ಗಿಂತ ಕಡಿಮೆ ಬಂದರೆ ಅಲ್ಲಿ ಎಷ್ಟು ಯುನಿಟ್ ನಿಮಗೆ ಇದಾಗಿರುತ್ತೋ ಅಷ್ಟು ಶೂನ್ಯ ಬರುತ್ತೆ. 200 ಯುನಿಟ್ ಒಳಗಡೆ ಮಂತ್ಲಿ ಮಂತ್ಲಿ ನೀವು ಸರಾಸರಿ ಆಧಾರದ ಮೇಲೆ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಉಚಿತ ಜೀರೋ ಬಿಲ್ಲಿಂಗ್ ಒಂದು ಮೀಟರನ್ನು ಕೊಡ್ತಾರೆ, ಅಂದರೆ ಚೀಟಿಯನ್ನು ಬಿಲ್ಲಿಂಗನ್ನು ಕೊಡ್ತಾರೆ. ಅದಕ್ಕಿಂತ ಆದಾಯ ನಿಮ್ಮದು ಒಂದು ಹೆಚ್ಚಿಗೆ ಬಂದರೆ ಅದನ್ನು ಮತ್ತು ಅಮೌಂಟನ್ನು ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ನೀವು ಮುಂಚೆ ಎಷ್ಟು ಬಳಸ್ತಾ ಇದ್ದೀರ, ಇವಾಗೂ ಕೂಡ ಅಷ್ಟೇ ಬಳಸ್ತಾ ಇದ್ದೀರ, ಅಥವಾ 10 ಯುನಿಟ್ ಹೆಚ್ಚಿಗೆ ಬಳಸಿದ್ರು ಕೂಡ ನಡೆಯುತ್ತೆ. ಮಾಮೂಲಾಗಿ ಬಿಲ್ ಕೊಡೋಂಗೆ ಕೊಡ್ತಾರೆ ನಿಮಗೆ. ಸೊ ಅದನ್ನು ಕಟ್ಕೊಂಡು ಹೋಗಬೇಕು ಅಂತ ಕೊಟ್ಟಿದ್ದಾರೆ. 200 ಯುನಿಟ್ಗಿಂತ ಒಳಗಡೆ ನಿಮ್ಮ ಇತ್ತು ಅಂದರೆ ಅದು ಜೀರೋ ಬಿಲ್ಲಿಂಗ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಲೆಕ್ಕಾಚಾರದಲ್ಲಿ ಇದೆ ನೋಡಿ ಸ್ನೇಹಿತರೆ, ಗೃಹ ವಿದ್ಯುತ್ ಬಳಕೆದಾರನ ಅರ್ಹ ಮೊತ್ತವನ್ನು ಬಿಲ್ನಲ್ಲಿ ಕಡಿತಗೊಳಿಸಿ ಉಳಿದ ಮೊತ್ತಕ್ಕೆ ಬಿಲ್ ನೀಡಲಾಗುತ್ತದೆ, ಗ್ರಾಹಕರು ಇದನ್ನು ಪಾವತಿಸಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, 200 ಯುನಿಟ್ಗಿಂತ ಹೆಚ್ಚು ಬಂದರೆ ಮೇಲಿನ ಅಮೌಂಟ್ ಏನಿರುತ್ತೋ ಅದು ನೀವು ಪಾವತಿ ಮಾಡಲೇಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶೂನ್ಯ ಬಿಲ್ ಅಂತ ಕೂಡ ಕೊಟ್ಟಿದೆ ನೋಡಿ. ಅರ್ಧ ಯುನಿಟ್ ಮೊತ್ತಕ್ಕಿಂತ ಬಳಕೆ ಬಿಲ್ ಆಗಿದ್ದಲ್ಲಿ ಅಂಥ ಗ್ರಾಹಕರಿಗೆ ಶೂನ್ಯ ಬಿಲ್ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಎಷ್ಟು ನೀವು 200 ಯುನಿಟ್ ಅರ್ಹ ಇರ್ತೀರೋ ಅದಕ್ಕಿಂತ ಕಡಿಮೆ ನೀವು ಬಳಸಿದರೆ ನಿಮಗೆ ಜೀರೋ ಬಿಲ್ಲಿಂಗ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಎಲಿಜಿಬಲ್ ಎಷ್ಟಿದ್ದೀರಾ, 150 ಯುನಿಟ್ ಅಂತ ಅಂದ್ಕೊಳ್ಳಿ. 150 ಯುನಿಟ್ ಯೂಸ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಬಿಲ್ ಬರೋದಿಲ್ಲ, ಶೂನ್ಯವಾಗಿ ಬರುತ್ತೆ, ಬಿಲ್ ಕಟ್ಟುವಾಗಿಲ್ಲ. 150ಕ್ಕಿಂತ 180 ಅಷ್ಟು ಯೂಸ್ ಮಾಡಿದರೆ 150 ಲೆಸ್ ಮಾಡಿ ಉಳಿಕಿದ ಬಾಕಿ ಏನು ಯುನಿಟಿಗೆ ಅಮೌಂಟ್ ಇರುತ್ತೆ ಆ ಒಂದು ಅಮೌಂಟನ್ನು ನೀವು ಪೇ ಮಾಡಲೇಬೇಕಂತ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಮಾತ್ರ ಬಿಲ್ಲಿಂಗ್ ಬರ್ತಾನೆ ಇರುತ್ತೆ. ಫ್ರೀ ಅಂದಾಕ್ಷಣ ನಿಮ್ಮ ಬಿಲ್ ಬರೋದಿಲ್ಲ ಅಂತ ಅಲ್ಲ ಸ್ನೇಹಿತರೆ, ಪ್ರತಿ ತಿಂಗಳು ಯಾವ ರೀತಿ ಕೊಡ್ತಾ ಇದ್ದಾರೆ ಇವಾಗ ಕೂಡ ಅದೇ ರೀತಿ ಕೊಡ್ತಾರೆ. ಎಷ್ಟು ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ಒಂದು ಮಾಹಿತಿ ಏನಪ್ಪ ಅಂದರೆ, ಆದಷ್ಟು ನೀವು
ಒಂದು ಯೂನಿಟನ್ನು ಕಡಿಮೆ ಯೂಸ್ ಮಾಡ್ಬೇಕು ಸ್ನೇಹಿತರೆ. ಎಷ್ಟು ನೀವು ಕಡಿಮೆ ಯೂಸ್ ಮಾಡ್ತೀರೋ ಅಷ್ಟು ನಿಮಗೆ ಫ್ರೀಯಾಗಿ ಉಚಿತವಾಗಿ 200 ಯೂನಿಟ್ ಸಿಗುತ್ತೆ. ಅತಿಯಾದ ಒಂದು ವಿದ್ಯುತ್ ಬಳಕೆಯಿಂದ ನಿಮಗೆ ಬಿಲ್ ಹೆಚ್ಚಾಗುತ್ತೆ ಹೊರತು ವಿನಃ ಕಡಿಮೆ ಆಗೋದಿಲ್ಲ. ಸೊ ಆ ಭಾಳಷ್ಟು ಜನ ಕಡಿಮೆ ವಿದ್ಯುತ್ತನ್ನು ಬಳಸಿ ನಿಮಗೆ ಉಚಿತವಾಗಿ 200 ಯೂನಿಟ್ ಒಳಗೆ ಬಳಸಿದರೆ ಮಾತ್ರ ನಿಮಗೆ ಉಚಿತವಾಗಿ ವಿದ್ಯುತ್ ಸಿಗುತ್ತೆ. ಅತಿಯಾದ ಹೆಚ್ಚು ಬಳಸಿದರೆ ನಿಮಗೆ ವಿದ್ಯುತ್ ಉಚಿತವಾಗಿ ಸಿಗೋದಿಲ್ಲ. ಸೊ ಹಾಗಾಗಿ 200 ಯೂನಿಟ್ ಒಳಗಡೆ ನೀವು ಯೂಸನ್ನು ಮಾಡಿ ಅಂತ ಹೇಳಿದ 200 ಯೂನಿಟ್ ಯೂಸ್ ಮಾಡಿದರೆ ನಿಮಗೆ ಉಚಿತವಾಗಿ ಸಿಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಮಾಡಿದರೆ ನಿಮಗೆ ಉಚಿತವಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಮಿತವಾಗಿ ವಿದ್ಯುತ್ತನ್ನು ಬಳಸಿ. ಬಾಡಿಗೆದಾರರಿಗೆ ಶಾಕ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಬಾಡಿಗೆದಾರರು ಮೀಟರನ್ನು ಕಟ್ಟಬೇಕಂತ ಕೊಟ್ಟಿದ್ದಾರೆ. ಅಂದರೆ ಮನೆಯ ಮಾಲೀಕರಿಗೆ ಈ ಒಂದು ಅಮೌಂಟನ್ನು ಹೋಗ್ತಾ ಇದೆ. ಮನೆಯ ಬಾಡಿಗೆ ಇದ್ದವರು ಮೀಟರು ಓನರ್ ಹೆಸರಿನಲ್ಲಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮನೆಯ ಓನರ್ಗೆ ಈ ಒಂದು ಉಚಿತ ವಿದ್ಯುತ್ತನ್ನು ಅವರಿಗಾಗುತ್ತೆ. ಎಕ್ಸಾಂಪಲ್ ಆಗಿ ಸ್ನೇಹಿತರೆ, ಒಂದು ಬಿಲ್ಡಿಂಗ್ನಲ್ಲಿ 5 ಕುಟುಂಬಗಳು ವಾಸ ಇರ್ತವೆ, 5 ಕೂಡ ಓನರ್ ಹೆಸರಿನಲ್ಲಿ ಮೀಟರ್ ಇರುತ್ತೆ. ಅಂಥ ಸಂದರ್ಭದಲ್ಲಿ 1 ಮೀಟರ್ಗೆ ಮಾತ್ರ ಈ ಒಂದು ಉಚಿತ ವಿದ್ಯುತ್ ಸಿಗುತ್ತೆ. ಅದು ಕೂಡ ಓನರ್ ಹೆಸರಿನಲ್ಲಿ ಇರುತ್ತೆ. ಓನರ್ಗೆ 1 ಮೀಟರ್ಗೆ ಉಚಿತ ಇರುತ್ತೆ. ಉಳಿಕಿದ 4 ಜನಕ್ಕೆ ಕೂಡ ಒಂದು ಮೀಟ್ರನ್ನು ಬರುತ್ತೆ, ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಬಾಡಿಗೆದಾರರು ಈ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಬಾಡಿಗೆದಾರರಿಗೆ ಲಾಭ ಆಗಬೇಕಂದ್ರೆ ಸ್ನೇಹಿತರೆ, ಓನರ್ ಇರ್ತಾರಲ್ಲ ಮನೆಯ ಓನರ್, ಏನು ಮಾಡಬೇಕು, ತೆರಿಗೆ ಪಾವತಿ ಮಾಡುವಾಗ ಮನೆಯ ತೆರಿಗೆ ಪಾವತಿ ಮಾಡುವಾಗ ಬಾಡಿಗೆದಾರರ ಹೆಸರನ್ನು ಮೆನ್ಷನ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಬಾಡಿಗೆದಾರರಿಗೆ ಕೂಡ ಉಚಿತ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಸ್ನೇಹಿತರೆ, ಸ್ಪಷ್ಟವಾಗಿ ಹೇಳಿದೆ. ಯಾಕೆ ಬಿಲ್ಲಿಂಗ್ ಸಮಯದಲ್ಲಿ ಈ ಒಂದು ಓನರ್ ಅವರು ಈ ಒಂದು ಬಿಲ್ಲಿಂಗ್ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಆಸ್ತಿ ತೆರಿಗೆ ದಾಖಲೆ ಬಿಟ್ಟು ಮಾಲೀಕರು ಹಾಗೂ ಬಾಡಿಗೆದಾರ ನಡುವಿನ ಒಪ್ಪಂದಗಳನ್ನು ಪರಿಗಣಿಸಲು ಎಂದು ಕೊಟ್ಟಿದ್ದಾರೆ. ಓನರ್ ಮತ್ತು ಬಾಡಿಗೆದಾರರು ಒಂದು ಒಪ್ಪಂದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ ಅಂತ ಪರಿಗಣಿಸಲು ಎಂದು ಕೊಟ್ಟಿದ್ದಾರೆ ಸ್ನೇಹಿತರೆ. ತೆರಿಗೆ ಪಾವತಿಯಲ್ಲಿ ಬಾಡಿಗೆದಾರನ ಹೆಸರನ್ನು ಮೆನ್ಷನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವ ಸಂದರ್ಭದಲ್ಲಿ ಮನೆ ಮಾಲೀಕರು ತಮ್ಮ ಮನೆಯನ್ನು ಬಾಡಿಗೆ ಕಟ್ಟಿರುವ ಸಂಗತಿಯನ್ನು ದಾಖಲಿಸಿದ್ದರೆ ಅಂಥ ಮನೆಯ ಮೀಟರನ್ನು ಬಳಕೆಗೆ ಉಚಿತ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ತೆರಿಗೆ ಕಟ್ಟುವ ಸಂದರ್ಭದಲ್ಲಿ ಬಾಡಿಗೆದಾರನ ಹೆಸರನ್ನು ಮೆನ್ಷನ್ ಮಾಡಬೇಕು, ಅಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ಉಚಿತ ವಿದ್ಯುತ್ ಸಿಗುತ್ತೆ ಬಾಡಿಗೆದಾರನ ಅಂತ ಕೊಟ್ಟಿದ್ದಾರೆ. ಇಲ್ಲಾಂದರೆ ಬಾಡಿಗೆದಾರರು ಕೂಡ ಈ ಒಂದು ಅಮೌಂಟನ್ನು ಪೇ ಮಾಡಬೇಕಂತ ಕೊಟ್ಟಿದ್ದಾರೆ. ಬಾಡಿಗೆದಾರರಿಗೆ ಉಚಿತ ಯೋಜನೆ ಲಾಭ ಕಷ್ಟ ಅಂತ ಕೊಟ್ಟಿದ್ದಾರೆ. ಷರತ್ತುಗಳು ಭಾಳ ಇದಾವೆ ಸ್ನೇಹಿತರೆ, ಭಾಳಷ್ಟು ಷರತ್ತುಗಳನ್ನು ಇಟ್ಟಿದ್ದಾರೆ ಈ ಒಂದು ಗೃಹಜ್ಯೋತಿ ಯೋಜನೆಗೆ. ಸೊ ಹಾಗಾಗಿ ಮಿತವಾಗಿ ವಿದ್ಯುತ್ತನ್ನು ಬಳಸಿ, 200 ಯೂನಿಟ್ ಒಳಗಾಗಿ ಬಳಸಿ ನೀವು ಒಂದು ಉಚಿತ ವಿದ್ಯುತ್ತನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಸ್ನೇಹಿತರೆ, ನೋಡ್ಕೋಬೋದು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಅಂಶ ಇಲ್ಲಿ ಗಮನಿಸಬೇಕು. ಸರಾಸರಿಗಿಂತ ಹೆಚ್ಚಾದರೆ, ಅಂದರೆ ನೀವು ಮಂತ್ಲಿ ಮಂತ್ಲಿ ಬಳಸೋಕ್ಕಿಂತ ಯೂನಿಟ್ ಹೆಚ್ಚಾದರೆ 10%ವರೆಗೂ ಮಾನ್ಯತೆಯನ್ನು ಕೊಡ್ತಾರೆ. ಅದಕ್ಕಿಂತ ಮೇಲೆ ಬರುವ ಒಂದು ವಿದ್ಯುತ್ತನ್ನು ಯೂನಿಟನ್ನು ನೀವು ಅಮೌಂಟನ್ನು ಕಟ್ಟಲೇಬೇಕಂತ ಕೊಟ್ಟಿದ್ದಾರೆ. ಮತ್ತು 200 ಯೂನಿಟ್ಗಿಂತ ಹೆಚ್ಚು ಯಾರೇ ಬಳಸ್ತಾ ಇದ್ದಾರೆ ಸ್ನೇಹಿತರೆ, ಅಂಥವರಿಗೆ ಪೂರ್ಣ ಪ್ರಮಾಣದ ವಿದ್ಯುತ್ ಬಿಲ್ಲನ್ನು ಕಟ್ಟಬೇಕಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 200 ಯೂನಿಟ್ಗಿಂತ ಯಾರು ಹೆಚ್ಚಿಗೆ ಬಳಸ್ತಾ ಇದ್ದಾರೆ ಅಂಥವರು ಪೂರ್ಣ ಪ್ರಮಾಣದ 200 ಯೂನಿಟ್ ಲೆಸ್ ಮಾಡೋದಿಲ್ಲ ಸ್ನೇಹಿತರೆ. ಈಗ ಎಕ್ಸಾಂಪಲ್ ಆಗಿ 250 ಯೂನಿಟ್ ಬಳಸಿದರೆ ಅಂದ್ಕೊಳ್ಳಿ, 250 ಯೂನಿಟಿನ ಅಮೌಂಟ್ ಪೂರ್ಣವಾಗಿ ನೀವು ಕಟ್ಟಬೇಕಾಗುತ್ತೆ. 200 ಯೂನಿಟ್ ಲೆಸ್ ಮಾಡಿ 50 ಯೂನಿಟ್ ನೀವು ಕಟ್ತೀನಿ ಅಂದರೆ ಆ ಥರ ಅವಕಾಶ ಅವರು ಕೊಟ್ಟಿಲ್ಲ ಸ್ನೇಹಿತರೆ. ಪೂರ್ಣ 250 ಯೂನಿಟನ್ನು ಅಮೌಂಟನ್ನು ಕಟ್ಟಬೇಕಾಗಿ ಬರುತ್ತೆ. ಈ ಒಂದು ಉಚಿತ ವಿದ್ಯುತ್ ನಿಮಗೆ ಆಗಸ್ಟ್ ತಿಂಗಳಿನಿಂದ ಲಭ್ಯವಾಗುತ್ತೆ ಸ್ನೇಹಿತರೆ. ಆಗಸ್ಟ್ನಲ್ಲಿ ಬಿಲ್ ಏನು ಬರುತ್ತಲ್ಲ ಅಲ್ಲಿಂದ ನಿಮಗೆ ಉಚಿತವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು 200 ಯೂನಿಟ್ ಉಚಿತ ವಿದ್ಯುತ್ತಿನ ಬಗ್ಗೆ ಷರತ್ತುಗಳು ಏನಿದ್ದಾವೆ, ಯಾವ ರೀತಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಇದರಲ್ಲಿ ಏನೋ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಕಮೆಂಟಲ್ಲೂ ಕೂಡ ಉತ್ತರವನ್ನು ಕೊಡ್ತೇನೆ. ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ನೋಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.